ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸರ್ವಜ್ಞಾನ ಚಾನಲ್. ಇವತ್ತು ನಾನು ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಇರೋ ಪ್ಯೂರ್ ಆ್ಯಂಡ್ರಾಯ್ಡ್ ಅಥವಾ ಸ್ಟಾಕ್ ಆ್ಯಂಡ್ರಾಯ್ಡ್, ಆ ಮೊಬೈಲ್ನಲ್ಲಿ ಅಥವಾ ನಿಮ್ದು ಯಾವುದೇ ಮೊಬೈಲ್ ಇರ್ಬೋದು, ಯಾವುದೇ ಬ್ರ್ಯಾಂಡಿಂದ ಇರ್ಬೋದು, ಮ್ಯಾಟ್ರ್ ಇರೋದಿಲ್ಲ. ಬಟ್ ನೀವು ಕಾಲ್ ಮಾಡಿರೋ ರೆಕಾರ್ಡಿಂಗ್ಸು ನಿಮ್ಮ ಮೊಬೈಲ್ನಲ್ಲಿ ಹೋಗಿಬಿಟ್ಟು ಮೈ ಫೈಲ್ಸಲ್ಲಿ, ಫೋನ್ ಸ್ಟೋರೇಜಲ್ಲಿ ಹೋಗಿಬಿಟ್ಟು ನಿಮ್ಮ ಕಾಲ್ ರೆಕಾರ್ಡಿಂಗ್ಸ್ ಇಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ. ಯಾಕಂತಂದರೆ ಇದು ಸಿಂಪಲ್ಲಾಗಿ ನೀವು ಎಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಬಟ್ ಇದು ನಿಮಗೆ ನಿಮ್ಮ ಡೈಲರನ್ನು ಓಪನ್ ಮಾಡಿಬಿಟ್ಟು ನೀವು ಕಾಲ್ ಮಾಡಿ ರೆಕಾರ್ಡಿಂಗ್ ಮಾಡಿರೋದು ಯಾವುದಾದ್ರೂ ಇದ್ದರೆ, ಅಥವಾ ಇಲ್ಲಿ ನೋಡಿ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಕಾಲ್ ಮಾಡ್ತಾ ಇದೆ ನಾನು. ಇವಾಗ ಕಾಲ್ ರೆಕಾರ್ಡಿಂಗ್ ಆಗಿದೆ. ಬಟ್ ಇಲ್ಲಿ ನಿಮ್ಮ ಫೈಲ್ ಮ್ಯಾನೇಜರ್ನಲ್ಲಿ ಹೋಗಿಬಿಟ್ಟು ಚೆಕ್ ಮಾಡಿದರೆ ಇದೆಯೋ ಇಲ್ವೋ ಅಂತೇಳಿ ಒಂದು ಸತಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇಲ್ಲ. ಮತ್ತು ಇಲ್ಲಿ ಮ್ಯೂಸಿಕಲ್ಲು ಕೂಡ ರೆಕಾರ್ಡಿಂಗ್ಸ್ ಅಂತ ಇದೆ, ಸೌಂಡ್ ರೆಕಾರ್ಡಿಂಗ್ಸ್ ಇಲ್ಲಿ ಕೂಡ ಇರೋದಿಲ್ಲ. ನೋಡಿ, ಇಲ್ಲಿ ಕೂಡ ಇಲ್ಲ. ಸೊ ಈ ಕಾಲ್ ರೆಕಾರ್ಡಿಂಗ್ ಎಲ್ಲಿ ಹೋಗಿದೆ ಅಂತೇಳಿ ತಲೆ ಕೆಡಿಸ್ಕೊಬೇಡಿ ವೀಕ್ಷಕರೇ. ನಾನು ನಿಮಗೆ ಇವಾಗ ಒಂದು ಸೊಲ್ಯೂಷನ್ ಕೊಡ್ತೇನೆ. ಇಲ್ಲಿ ನೋಡಿ, ನೀವು ಯಾವ ನಂಬರಿಗೆ ಕಾಲ್ ಮಾಡಿರ್ತೀರೋ ಅದೇ ನಂಬರ್ ಹತ್ರ ಹೋಗಿಬಿಟ್ಟು, ನಂಬರ್ ಇದೆ ಅಲ್ವಾ ಇಲ್ಲಿ 198 ಅಂತ ಇದೆ ನೋಡಿ, ಅದ್ರ ಬಾಜು ಅಂದರೆ ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ಮೈಕ್ ಥರ ಕಾಣ್ತಾ ಇದೆ, ರೆಕಾರ್ಡಿಂಗ್ ಮೈಕು. ಸೊ ಅದನ್ನು ಕ್ಲಿಕ್ ಮಾಡಿ ಸಾಕು, ನಿಮ್ಮ ರೆಕಾರ್ಡಿಂಗ್ ನಿಮ್ಮ ಮುಂದೆ ಬರುತ್ತೆ. ನೋಡಿ, ಇಲ್ಲಿ ನೀವು ಡೈರೆಕ್ಟಾಗಿ ಶೇರ್ ಕೂಡ ಮಾಡ್ಬೋದು, ವಾಟ್ಸಪ್, ಫೇಸ್ಬುಕ್, ಯಾವುದಾದ್ರೂ ಇರಲಿ, ಬ್ಲೂಟೂತ್ ಇರ್ಬೋದು, ಜಿಮೇಲ್ ಇರ್ಬೋದು, ಡೈರೆಕ್ಟಾಗಿ ನೀವು ಶೇರ್ ಮಾಡ್ಬೋದು. ವೀಕ್ಷಕರೇ, ವಿಡಿಯೋ ಹೇಗಿತ್ತೆ ಅಂತೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಚಾನಲ್ಗೆ ಲೈಕ್